ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐಶು ಚಿಟ್ ಚಾಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಪರೋಟ. ಪರ್ಫೆಕ್ಟಾಗಿ ಹೋಟೆಲಲ್ಲಿ ಸಿಗುತ್ತಾನೆ ಸೇಮ್ ಪರೋಟ. ಹೇಗೆ ಮಾಡೋದು? ತುಂಬ ಈಸಿ, ಅದು ಟೈಮ್ ತೊಗೊಳುತ್ತೆ, ಆರಾಮಾಗಿ ಮಾಡ್ಬೋದು ಮನೆಯಲ್ಲೇ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮೊದಲು ಒಂದು ಬಟ್ಟು ತೊಗೊಳ್ಳಿ. ಒಂದು ಬೌಲ್ಗೆ 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. 2 ಕಪ್ಸ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನಾವು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಚಿರೋಟಿ ರವೆ, ಸಣ್ಣ ರವೆ. ಆಮೇಲೆ ಶುಗರ್ 1 ಟೇಬಲ್ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೇಬಲ್ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಬಟರ್ ಹಾಕ್ಕೊಳ್ಬೇಕು. 2 ಟೇಬಲ್ಸ್ಪೂನಷ್ಟು ಬಟರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಟರ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಲೇಯರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 1/2 ಟೇಬಲ್ಸ್ಪೂನಷ್ಟು ಬಟರ್ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ಳಿ. ಹಿಟ್ಟನ್ನು ಜಾಸ್ತಿ ನೀರು ಹಾಕ್ಕೊಂಬಿಡಿ, ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಚೆನ್ನಾಗಿ ಚೆನ್ನಾಗಿ ನಾದಿಕೊಂಡು ಕಲಸ್ಕೊಳ್ಳಿ. ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಚೆನ್ನಾಗಿ ಕುಡಿಯುತ್ತೆ, ಹಾಗಾಗಿ ಸ್ವಲ್ಪ ನಾದಿ ಕಲಸಿದ್ರೆ ಚೆನ್ನಾಗಾಗುತ್ತೆ. ನೋಡಿ, ಹಿಟ್ಟು ಕಲಸಾಯಿತು. ಇದನ್ನು 1-3 ಸಲ ಚೆನ್ನಾಗಿ ನಾದಿ, ಮತ್ತು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ. ಚೂರು 1-2 ನಿಮಿಷ 3 ನಿಮಿಷ ಮಾಡಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಆಮೇಲೆ ಇವಾಗ ಇದನ್ನು ನಾವು 1-10 ನಿಮಿಷ ಎತ್ತಿಟ್ಬಿಡೋಣ ಸೈಡಲ್ಲಿ. ಇದು ಚೆನ್ನಾಗಿ ಹೊಂದ್ಕೊಬೇಕು, ಹಾಗಾಗಿ 1-10 ನಿಮಿಷ ಎತ್ತಿಟ್ಬಿಡೋಣ. ಸಾಫ್ಟ್ ಆಗುತ್ತೆ ಹಿಟ್ಟು. ಈಗ 10 ನಿಮಿಷ ಆದಮೇಲೆ ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಈಗ ಸಾಫ್ಟ್ ಆಗಿದೆ ಹಿಟ್ಟೆಲ್ಲನೂ. ಈಗ ಇದನ್ನು ನಾವು ಎಲ್ಲನೂ ನೀಟಾಗಿ ಶೇಪ್ ಮಾಡ್ಕೋಬೇಕು, ರೌಂಡ್ ಶೇಪ್ ಮಾಡ್ಕೋಬೇಕು. ಈಗ ಒಂದು ಶೇಪಲ್ಲಿ ನೀವು ಇದನ್ನೊಂದು ಉದ್ದಕ್ಕೆ ಮಾಡ್ಕೊಂಡು ಈ ಥರ ಶೇಪಾಗಿ ಕಟ್ ಮಾಡ್ಕೊಳ್ಳಿ. ಚಾಕುಲಿ ಕಟ್ ಮಾಡ್ಕೊಳ್ಳಿ, ಕೈಯಲ್ಲಿ ಮುರಿಬೇಡಿ. ಚಾಕುಲಿ ಮಾಡೋದ್ರಿಂದ ಲೇಯರ್ ಚೆನ್ನಾಗಿ ಬರುತ್ತೆ. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದು ಬೇಕಂದು ಚಿಕ್ಕದು, ದೊಡ್ಡದು ಬೇಕಂದು ದೊಡ್ಡದು ಮಾಡ್ಕೋಬೋದು. ಈಗ ಒಂದೊಂದೇ ಉಂಡೆ ಮಾಡೋದು ಈಗ ಅಂತ ಹೇಳ್ತೀನಿ, ಬನ್ನಿ ನೋಡಿ. ಈಗ ಇದನ್ನ ತೊಗೊಂಡು ನೀಟಾಗಿ ಕಟ್ ಮಾಡಿದ್ವಲ್ಲ, ಆದ್ರೆ ರೌಂಡ್ ಶೇಪ್ ಮಾಡಬೇಕು. ಈಗ ಮಾಡ್ತೀನಿ, ರೌಂಡ್ ಶೇಪ್ ಆಗೋದಿಲ್ಲ. ನೀಟಾಗಿ ಕೈಯಲ್ಲಿ ರೌಂಡ್ ಶೇಪ್ ಮಾಡಿ, ಮಾಡಿಬಿಟ್ಟು ಮತ್ತೆ ಒಂದು ಬೌಲಲ್ಲಿ ಹಾಕಿಡಬೇಕು. ಎಲ್ಲ ಶೇಪ್ ಮಾಡಿದ್ವಲ್ಲ, ರೌಂಡ್ ಶೇಪ್ ಮಾಡಿದ ಎಲ್ಲ ಹಿಟ್ಟನ್ನು, ಉಂಡೆಗಳನ್ನು ನೋಡಿ, ಈಗಿರಬೇಕು ಶೇಪು. ಇದೆಲ್ಲನೂ ಒಂದು ಬೌಲಲ್ಲಿ ಹಾಕಿಡೋಣ. ನೋಡಿ, ಈ ಥರ ಕಾಣಿಸುತ್ತೆ. ಈಗ ಇದಕ್ಕೆ ನಾವು 1¼ ಕಪ್ಪಷ್ಟು ಎಣ್ಣೆ ಬೇಕು, ಕುಕ್ಕಿಂಗ್ ಆಯಿಲು. ಎಲ್ಲ ಚೆನ್ನಾಗಿ ಎಣ್ಣೆನ ಹಾಕಿ ಈ ಥರ ಇಟ್ಟಮೇಲೆ ಹಾಕಿಬಿಟ್ಟು 1 ಅವರ್ ಎತ್ತಿಡಬೇಕು. ಆವಾಗ ಚೆನ್ನಾಗಿ ಹೊಂದ್ಕೊಳುತ್ತೆ ಎಲ್ಲನೂ. ಆವಾಗ ಚೆನ್ನಾಗಿ ಮಾಡ್ಬೋದು ನಾವು ಪರೋಟನ. ಇವೆಲ್ಲ ಕಡೆಯೂ ಉಂಡೆಗಳು ಮಾಡಿದ್ವಲ್ಲ, ಎಲ್ಲ ಕಡೆ ಎಣ್ಣೆನ ಸವರಬೇಕು. ಎಲ್ಲ ಕಡೆ 1-10 ನಿಮಿಷ ಹೀಗೆ ಎಲ್ಲ ಕಡೆಯೂ ಸವರಿ, ಹಾಗೆ ಎಲ್ಲನೂ ಎತ್ತಿಡಬೇಕು. 1 ಅವರು ಎತ್ತಿಟ್ಬಿಡೋಣ. ಈಗ ನೋಡಿ, ಎಲ್ಲ ಉಂಡೆಗಳನ್ನು ನಾನು ಈ ಥರ ಎಣ್ಣೆಲಿ ಸವರ್ತಾ ಇದ್ದೀನಿ. ಕೆಳಗಡೆ ಮೇಲುಗಡೆ ಎಲ್ಲ ಕಡೆಯೂ ಮಾಡಬೇಕು. 1-10 ನಿಮಿಷ ಹೀಗೆ ಮಾಡಿ ನೀಟಾಗಿ, ಎಲ್ಲ ಎಣ್ಣೆ ಇಟ್ಕೋಬೇಕು. ಹಾಗಾಗಿ ಈಗ ಇದನ್ನು ನಾನು ಎತ್ತಿಡ್ತಾ ಇದ್ದೀನಿ 1 ಅವರು. ಒಂದು ತಟ್ಟೆ ಇಲ್ಲಾಂದರೆ ಕವರ್ ಬರುತ್ತಲ್ವ, ಪ್ಲಾಸ್ಟಿಕ್ ಕವರ್, ಅದನ್ನು ಕವರ್ ಮಾಡ್ಬೋದು. ಎತ್ತಿಟ್ಟಾಗಿದೆ, ಈಗ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಈಗ 1 ಅವರ್ ಆದಮೇಲೆ ಇದು ನೋಡಿ, ಒಂದೊಂದೇ ಉಂಡೆ ತೊಗೊಂಡು ನೀಟಾಗಿ ನೀವು ಪರೋಟ ಮಾಡಬೇಕಾದ್ರೆ
ಒಂದು ತಟ್ಟೆ ತಗೊಳ್ಳಿ, ದೊಡ್ಡ ತಟ್ಟೆ ಈ ಥರ ತಟ್ಟೆ ಮೇಲೆ ಮಾಡಿದ್ರೆ ಪರೋಟ ಚೆನ್ನಾಗಿ ಬರುತ್ತೆ. ಇಲ್ಲಿ ಉಂಡೆ ತೊಗೊಂಡು ನೀಟಾಗಿ ನಟಿಸ್ಕೊಳ್ಳಿ. ಈ ಥರ ನಾನಿವತ್ತು ಮೂರು ಥರ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ತುಂಬ ಈಸಿ, ನೀಟ ನೋಡ್ಕೊಳ್ಳಿ ಹೇಗೆ ಮಾಡೋದಂತ. ಹೀಗೆ ಮಾಡಿದ್ರೆ ಪರೋಟ ಚೆನ್ನಾಗಿ ಬರುತ್ತೆ. ಹಾಗೆ ಸೇಮ್ ನೀಟ ನಡೆಸ್ಕೊಂಡು ಪೇಪರ್ ಥರ ಇರಬೇಕು ಪರೋಟ. ನೀಟಾಗಿ ಸವರ್ಕೊಳ್ಳಿ ಎಲ್ಲ ಕಡೆಯೂ, ಸೈಡಲ್ಲೂ ಅಷ್ಟೇ ನೀಟಾಗಿ ಅಪ್ಲೈ ಮಾಡಿ ಆಯಿಲ್ ಎಲ್ಲ ಕಡೆಯೂ. ಈಗ ಅಪ್ಲೈ ಮಾಡಾದಮೇಲೆ ನೋಡಿ, ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಮಾಡೋದಂತ. ಈಗ ನಾನು ಫಸ್ಟ್ ಮೆಥಡು ಜಿಗ್ಜ್ಯಾಗ್ ಮೆಥಡಲ್ಲಿ, ಜಿಗ್ಜ್ಯಾಗ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಮುಂದೆ ಒಂದು ಹಿಂದೆ, ಒಂದು ಮುಂದೆ ಒಂದು ಹಿಂದೆ ಲೇಯರ್ ಆ ಥರ ಮಾಡ್ಕೊಂಡು ಹೋಗಬೇಕು ಪರೋಟನ. ನೀಟಾಗಿ ಕಾಣ್ತಿದ್ದೆ ಅಲ್ಲ, ಒಂದು ಹಿಂದೆ ಒಂದು ಮುಂದೆ, ಒಂದು ಹಿಂದೆ ಒಂದು ಮುಂದೆ ಆ ಥರ ಮಾಡ್ಕೊಂಡು ಹೋಗಬೇಕು. ಆಗ ಚೆನ್ನಾಗಿ ಬರುತ್ತೆ ಪರೋಟ ಎಲ್ಲನೂ. ಈಗ ಇದನ್ನು ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ, ಎಕ್ಸ್ಪ್ಯಾಂಡ್ ಮಾಡಾದಮೇಲೆ ಇದನ್ನು ರೌಂಡ್ ಶೇಪ್ ಮಾಡಬೇಕು. ನೀವು ರೌಂಡ್ ಶೇಪ್ ಹೇಗೆ ಮಾಡಬೇಕಂದ್ರೆ, ಲೇಯರ್ ಇರುತ್ತಲ್ವೋ ಆ ಲೇಯರ್ ಎಲ್ಲ ಮುಂದೆ ಬರಬೇಕು ಆ ಥರ ನೀವು ರೌಂಡ್ ಶೇಪ್ ಮಾಡಬೇಕು. ಹಿಂದೆಯಿಂದ ಸುತ್ತಕೊಂಡು ಹೋಗಿ, ಆವಾಗ ಮುಂದೆ ಲೇಯರ್ ಕಾಣಿಸುತ್ತೆ. ನೋಡಿ, ಈ ಥರ ಸುತ್ತಕೊಂಡು ಹೋಗಬೇಕು ನೀಟಾಗಿ ಪರೋಟನ. ಪರೋಟ ರೌಂಡ್ ಶೇಪ್ ಇರುತ್ತಲ್ಲ, ಹಾಗಾಗಿ ಎಲ್ಲ ಪರೋಟಗಳನ್ನು ಈ ಥರ ರೌಂಡಾಗಿ ಸುತ್ತಕೊಂಡು ಹೋಗಿ. ಇದು ಫಸ್ಟ್ ಮೆಥಡ್ ಆಯಿತು ಪರೋಟ. ಇನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಟೈಪ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸೆಕೆಂಡ್ ಮೆಥಡು. ಇದಕ್ಕೂ ಅಪ್ಲೈ ಮಾಡಬೇಕು ಆಯಿಲು, ಎಲ್ಲ ಪರೋಟಗೂ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮಾಡಬೇಕು ನಾವು. ಆಗ ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರ್ ಎಲ್ಲನೂ. ಆಮೇಲೆ ನಿಮಗೆ ತಿನ್ನಬೇಕಾದ್ರೆ ಅಷ್ಟು ಇದನ್ಸಲ್ಲ, ಹೆವಿ ಅನ್ಸಲ್ಲ. ನೆಕ್ಸ್ಟ್ ಮೆಥಡು, ಈಗ ಒಂದು ಚಾಕು ತೊಗೊಳ್ಳಿ ಇಲ್ಲಾಂದರೆ ಕಟ್ಟರ್ ತೊಗೊಳ್ಳಿ. ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಉದ್ದಕ್ಕೆ ಲೈನಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಈ ಥರ ನೀಟಾಗಿ. ಈಗ ಇದನ್ನ ಎಲ್ಲನೂ ಒಂದೇ ಕಡೆ ಒಂದೇ ಕಡೆ ತೊಗೋಬೇಕು. ಕಟ್ ಮಾಡಿದ್ವಲ್ಲ ಎಲ್ಲನೂ ಒಂದೇ ಕಡೆ ನೀಟಾಗಿ ತೊಗೊಳ್ಳಿ. ಒಂದೊಂದು ಬಿದ್ದೋಗುತ್ತೆ, ಅದು ಪರವಾಗಿಲ್ಲ, ನೀಟಾಗಿ ಎತ್ಕೊಂಡು ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ ಎಲ್ಲ ಲೇಯರ್ಗಳನ್ನ ಈ ಥರ. ಇದನ್ನು ಇವಾಗ ನೀಟಾಗಿ ಸುತ್ತಕೊಳ್ಳಿ ಪರೋಟನ ರೌಂಡ್ ಶೇಪಲ್ಲಿ. ಇದು ಅಷ್ಟೇ, ಲೇಯರು ಮುಂದೆ ಬರಬೇಕು. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿ ನೀಟಾಗಿ ಬರುತ್ತೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೀಟಾಗಿ ಸುತ್ತಕೊಳ್ಳಿ. ನಿಮಗೆ ದಪ್ಪ ಅನ್ಸೋಲ್ಲ ಆಮೇಲೆ ಪರೋಟ ತಿನ್ನಬೇಕಾದ್ರೆ, ಸಾಫ್ಟಾಗಿ ತೆಳ್ಳಗಿರುತ್ತೆ, ಕ್ರಂಚಿ ಕ್ರಂಚಿಯಾಗಿರುತ್ತೆ ಪರೋಟ. ಹಾಗೆ ಇದನ್ನು ನೀಟಾಗಿ ಸುತ್ತಕೊಳ್ಳಿ, ಲೇಯರ್ ಎಲ್ಲ ಮುಂದೆ ಬರಬೇಕು ಹಾಗೆ ನೀಟಾಗಿ ಸುತ್ತಕೊಳ್ಳಿ. ಇವಾಗ ಬನ್ನಿ, ಮೂರನೇ ಮೆಥಡ್ ಕೊಡ್ತೀನಿ ಹೇಗೆ ಪರೋಟ ಮಾಡೋದು ಇನ್ನೊಂದು ಥರ ಅಂತ. ಇದಕ್ಕೂ ನೀಟಾಗಿ ನಡೆಸ್ಕೊಂಡ್ಮೇಲೆ ಎಣ್ಣೆ ಸೋರ್ಕೊಳ್ಳಿ. ಎಣ್ಣೆ ಸೋರ್ಕೊಂಡಾದಮೇಲೆ ಇದು ತುಂಬ ಸಿಂಪಲ್ ಈಸಿಯಾಗಿ ಮಾಡೋದು ಮಾಡ್ಬೋದು. ಈಗೆಲ್ಲನೂ ಸುತ್ತಕೊಂಡು ಸುತ್ತಕೊಂಡು ಹೋಗಿ, ರೌಂಡ್ ಮಾಡ್ಕೊಂಡು ಹೋಗಿ ಸುತ್ತಕೊಂಡು ಹೋಗಿ ಅಷ್ಟೇ. ಈ ಪರೋಟನ ರೌಂಡ್ ಶೇಪಲ್ಲಿ ಸುತ್ತಕೊಂಡು ಸುತ್ತಕೊಂಡು ಹೋಗ್ತಾ ಇರಬೇಕು. ನೀಟಾಗಿ ಸುತ್ತಕೊಂಡು ಹೀಗೆ ಇದನ್ನು ಒಂದು ಸ್ವಲ್ಪ ಈಗ ಹಾಗೆ ರೌಂಡಾಗಿ ಸುತ್ತಕೊಂಡೋಣ ಪರೋಟ ಥರನೇ. ಪರೋಟನ ರೌಂಡಾಗಿ ಮೂರನೇ ಮೆಥಡ್ ಆಯಿತು. ಈಗ ಬನ್ನಿ, ಪರೋಟ ಹೇಗೆ ಮಾಡೋದಂತ ನೋಡೋಣ, ನಟಿಸೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಪರೋಟ ತೊಗೊಂಡು ನಮ್ಮದು ಮುಂಗಾಯಿ ಇರುತ್ತಲ್ಲ, ಮುಂಗಾಯಿ ಈ ಸೆಂಟ್ರ್ ಪಾರ್ಟು ಸೆಂಟ್ರ್ ಭಾಗದಲ್ಲಿ ಇಟ್ಕೊಂಡು ನೀಟಾಗಿ ಒತ್ಕೊಂಡು ಹೋಗಬೇಕು. ಬೆಡ್ಲುಗಳು ಯಾವುದು ಯೂಸ್ ಮಾಡಬೇಡಿ, ಸೆಂಟ್ರ್ ಭಾಗದಲ್ಲೇ ನೀವು ಇಟ್ಕೊಂಡು ನೀಟಾಗಿ ತಟ್ಕೊಂಡು ಹೋಗಬೇಕು ರೌಂಡ್ ಶೇಪಲ್ಲಿ. ಅದೆಷ್ಟು ತೆಳುವಾಗಿ ಬರುತ್ತೆ ಅಷ್ಟು ರೌಂಡಾಗಿ ನೀವು ತಟ್ಕೊಂಡು ಹೋಗಿ ಅಷ್ಟೇ. ಇಷ್ಟು ಈಸಿ ಪರೋಟ ನಡೆಸೋದು. ನಡ್ಸೋಕ್ಕೆಲ್ಲ ಹೋಗಬೇಡಿ, ಕೈಯಲ್ಲೇ ನೀಟಾಗಿ ತಟ್ಕೊಂಡು ಹೋಗ್ಬೇಕಷ್ಟೇ. ನೀವು ಒಬ್ಬಟ್ಟು ಮಾಡ್ತಿದ್ದಲ್ಲ ಆ ಥರ, ಅದೇ ಬೆಡ್ಲುಗಳು ಯಾವುದು ಯೂಸ್ ಮಾಡಬೇಡಿ.
ಕೈ ಮುಂಗೈಯಲ್ಲಿ ಮಾತ್ರ ನೀಟಾಗಿ ತಟ್ಕೊಂಡು ಹೋಗ್ಬೇಕಷ್ಟೇ. ನೋಡಿ, ಈ ಥರ ಪರೋಟ ರೆಡಿ ಆಯ್ತು. ಈಗ ಇದನ್ನು ನಾವೀಗ ಬೇಯಿಸೋಣ. ಎಲ್ಲ ಪರೋಟಗಳನ್ನೂ ಹೀಗೆ ಮಾಡ್ಕೊಳ್ಳಿ, ಮುಂಗೈಯಲ್ಲಿ ನೀಟಾಗಿ ತಟ್ಕೊಳ್ಳಿ ಅಷ್ಟೇ. ಬೇಡಗಳು ಯಾವುದೂ ಯೂಸ್ ಮಾಡಬೇಡಿ, ಲೇಯರ್ ಎಲ್ಲ ನೀಟಾಗಿ ಬರೋದಿಲ್ಲ ಆಮೇಲೆ, ಇಷ್ಟು ಮಾಡಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ತುಂಬ ಸಿಂಪಲ್. ನೋಡಿ, ಈಗ ಇದನ್ನು ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಕಾದಿರಬೇಕು ತವ. ಕಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ಒಂದು ಕಡೆ ಆಯ್ತು, ಇನ್ನೊಂದು ಕಡೆ ಎಣ್ಣೆ ಹಾಕ್ಕೊಳ್ಳಿ, ಇನ್ನೊಂದು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕ್ರಂಚಿ ಕ್ರಂಚಿಯಾಗಿ ಕಲರ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕಲರ್ ಮೇಲೆ ಚೇಂಜ್ ಆಗ್ತಾಯಿದೆ. ಎರಡು ಕಡೆ ಇದೇ ಥರ ನೀಟಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಪರೋಟ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಹೇಳ್ತೀನಿ ಲೇಯರ್ ಲೇಯರು ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಈಗ ಬೇಯಿಸ್ಕೊಂಡಾದಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ಳಿ, ಹಾಕಿಟ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಪರೋಟ. ಈಗ ಒಂದು ತಟ್ಟೆ ಹಾಕಿಕೊಳ್ತಾ ಇದ್ದೀನಿ ನಾನು, ಇದನ್ನೆಲ್ಲನೂ ಮಾಡ್ಕೊಂಡಿದ್ದೆಲ್ಲನೂ. ನೋಡಿ ನೋಡಿ, ಈಗ ಲೇಯರ್ ಹೇಗೆ ಬರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗೆಲ್ಲ ಪರೋಟನೂ ಒಂದು ಕಡೆ ಹಾಕಿಟ್ಕೊಳ್ಳಿ, ಈ ಥರ ಹಾಕಿಟ್ಕೊಂಡು ಒಂದ್ರ ಮೇಲೊಂದು ಇದ ನೀಟಾಗಿ ಬಡಿಬೇಕು. ಸೈಡಲ್ಲಿ ಎಲ್ಲ ಕಡೆಯೂ ಒಡಿಬೇಕು. ಒಡೆದಾಗ ಲೇಯರ್ ಎಲ್ಲ ಮೇಲೆ ಬರುತ್ತೆ, ಆವಾಗ ನೀಟಾಗಿ ಪರೋಟ ರೆಡಿ ಆಗುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಪರೋಟ ರೆಡಿ ಆಯಿತು, ಲೇಯರ್ ಲೇಯರ್ ಒಡೆದೋಗಿರೋ ಥರ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ, ಪರ್ಫೆಕ್ಟಾಗಿ ಬಂದಿದೆ ಪರೋಟ ಎಲ್ಲನೂ. ನೋಡಿ, ಎಷ್ಟು ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಚಾನಲ್ನ ಶೇರ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಬೇಗ ನಂದು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. ನಂಗೆ ಹೀಗೆ ಸಪೋರ್ಟ್ ಮಾಡ್ತಾರೆ, ನಾನಿನ್ನು ಚೆನ್ನಾಗಿರೋ ವಿಡಿಯೋಸ್ ನಿಮಗೋಸ್ಕರ ಹಾಕ್ತೀನಿ. ನೀವು ಎಂಜಾಯ್ ಮಾಡಿ ಫುಡ್ನ. ಈಗ ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈಗ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ನೋಡಿ, ಈಗ ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ನಾನು ಇದಕ್ಕೆ ಈ ಪರೋಟಗೆ ಬಂದುಬಿಟ್ಟು ಬಾದಾಮ್ ಚೆನ್ನ ಮಸಾಲ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಆ ರೆಸಿಪಿನ ಒಂದು ದಿವಸ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತೀನಿ, ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ಸ್ವಲ್ಪ ಬಟಾಟ್ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು ಬಾದಾಮ್ ಚೆನ್ನ ಮಸಾಲದು. ನೋಡಿ, ಪರೋಟ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕಿತ್ಕೊಂಡಾಗೆ ಕೈಯಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ, ರೆಸಿಪಿ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ. ಹಾಗೆ ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ನನ್ನ ಚಾನಲ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಸಜೆಷನ್ ಕೊಡಬೇಕಂದ್ರೆ ಕೊಡಿ, ಕಮೆಂಟ್ ಮಾಡಿ ನನಗೆ ಹೇಳಿ ಫ್ರೆಂಡ್ಸ್.